ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರು ಉತ್ತರದ ಚುನಾವಣೆಯ ಮತ ಎಣಿಕೆ ಇನ್ನೂ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕೂಡ ಮುಗಿದಿದೆ. ದೇಶದಲ್ಲಿ ಹಲವಾರು ಕಡೆ ಮತ ಎಣಿಕೆ ನಡೀತಾ ಇದೆ, ಇನ್ನೂ ಯಾವುದು ಫೈನಲ್ ರಿಸಲ್ಟ್ ಬಂದಿಲ್ಲ. ನನ್ನ ಕ್ಷೇತ್ರ ಬೆಂಗಳೂರು ಉತ್ತರದ ಫೈನಲ್ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಇನ್ನೂ ಸುಮಾರು 50,000 ಮತಗಳ ಕೌಂಟಿಂಗ್ ಬಾಕಿ ಇದೆ. ಅದಕ್ಕಾಗಿ ಕೊನೆಯ ಕ್ಷಣದ ಮತ ಎಣಿಕೆಯ ಸಂದರ್ಭದಲ್ಲಿ ನಾನು ಬಂದಿದ್ದೀನಿ. ನಮಗೆ ವಿಶ್ವಾಸ ಇದೆ, ನಾವು ಈಗಾಗಲೇ ಸುಮಾರು 2.5 ಲಕ್ಷ ಅಂತರವನ್ನು ಕಾಯ್ದಿರಿಸ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಹೆಚ್ಚಿನ ಅಂತರ ಕೌಂಟಿಂಗ್ ಏನು ನಡೆಯುತ್ತೆ ಅದರಲ್ಲೂ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಸಂಪೂರ್ಣ ಮೆಜಾರಿಟಿ ಇಲ್ಲ ಈ ಬಾರಿ ಅನ್ನುವಂಥದ್ದು, ಜೊತೆಯಲ್ಲಿ ಬಿಜೆಪಿಗೂ ಕೂಡ ಕಡಿಮೆ ಹಂತದ ಸ್ಥಾನಗಳು ಲಭಿಸಿದೆ. ಸೊ ಹೀಗಾಗಿ ಇದು ಎಲ್ಲೊಂದು ಕಡೆ INDA ಒಕ್ಕೂಟ ಮತ್ತು NDA ಒಕ್ಕೂಟ ಎರಡೂಗಳು ಕೂಡ ಯಾರು ಇಂಡಿಪೆಂಡೆಂಟ್ಸ್ ಅಥವಾ ನಿತೀಶ್ ಕುಮಾರ್ ಆಗಿರ್ಬೋದು ಈ ರೀತಿ ಕರ್ಕೊಂಡು ಇವತ್ತು INDA ಎಷ್ಟು ಗೆದ್ದಿದ್ದಾರೆ ಅದು ನಮ್ಮ ಕಣ್ಮುಂದೆ ಇದೆ. NDA ಇವತ್ತು ಮೆಜಾರಿಟಿಯನ್ನು ಪಡೆದಿದೆ, ಇನ್ನೂ ಕೌಂಟಿಂಗ್ ನಡೀತಾ ಇದೆ, ಕೊನೆಯ ಹಂತದ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ಆದರೆ ಈಗಾಗಲೇ ನಾವು 290 ದಾಟಿದ್ದೀವಿ. ಮಿನಿಮಮ್ ಮೆಜಾರಿಟಿ ಬೇಕಾಗಿರುವಂಥದ್ದು 272. ಈಗಾಗಲೇ NDA ನಾವು ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದೀವಿ. ಸರ್ಕಾರ ರಚನೆ ಆಗುತ್ತೆ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ಸಾರಿ 3ನೇ ಬಾರಿಗೆ ಸರ್ಕಾರ ಆಗುತ್ತೆ. ಚುನಾವಣೆ ಪೂರ್ವದಲ್ಲಿ ನಾವು ಹೇಳಲೇಬೇಕು, ಜನರನ್ನ ಹುರಿದುಂಬಿಸೋದಕ್ಕೆ ನಮ್ಮ ಚುನಾವಣೆಯ ಸ್ಟ್ರಾಟಜಿಯಾಗಿ ನಾವು ಹೇಳಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿರ್ಬೋದು. ಇವತ್ತು ಕಾಂಗ್ರೆಸ್ಸಿನ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು. ಆದರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ NDA ಸರ್ಕಾರ ರಚನೆ ಆಗುತ್ತೆ. ಎರಡೂ ಜಾಗದಲ್ಲಿ, ಎರಡೂ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ. ಮೊದಲ ಬಾರಿಗೆ ನಮಗೆ ಬಹಳ ಖುಷಿಯಾಗಿದೆ, ಆಂಧ್ರಪ್ರದೇಶ ಮತ್ತು ಒರಿಸ್ಸಾದಲ್ಲಿ. ಬೆಂಗಳೂರು ಉತ್ತರದ ಚುನಾವಣೆಯ ಮತ ಎಣಿಕೆ ಇನ್ನೂ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕೂಡ ಮುಗಿದಿದೆ. ದೇಶದಲ್ಲಿ ಹಲವಾರು ಕಡೆ ಮತ ಎಣಿಕೆ ನಡೀತಾ ಇದೆ, ಇನ್ನೂ ಯಾವುದು ಫೈನಲ್ ರಿಸಲ್ಟ್ ಬಂದಿಲ್ಲ. ನನ್ನ ಕ್ಷೇತ್ರ ಬೆಂಗಳೂರು ಉತ್ತರದ ಫೈನಲ್ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಇನ್ನೂ ಸುಮಾರು 50,000 ಮತಗಳ ಕೌಂಟಿಂಗ್ ಬಾಕಿ ಇದೆ. ಅದಕ್ಕಾಗಿ ಕೊನೆಯ ಕ್ಷಣದ ಮತ ಎಣಿಕೆಯ ಸಂದರ್ಭದಲ್ಲಿ ನಾನು ಬಂದಿದ್ದೀನಿ. ನಮಗೆ ವಿಶ್ವಾಸ ಇದೆ, ನಾವು ಈಗಾಗಲೇ ಸುಮಾರು 2.5 ಲಕ್ಷ ಅಂತರವನ್ನು ಕಾಯ್ದಿರಿಸ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಹೆಚ್ಚಿನ ಅಂತರ ಕೌಂಟಿಂಗ್ ಏನು ನಡೆಯುತ್ತೆ ಅದರಲ್ಲೂ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಸಂಪೂರ್ಣ ಮೆಜಾರಿಟಿ ಇಲ್ಲ ಈ ಬಾರಿ ಅನ್ನುವಂಥದ್ದು, ಜೊತೆಯಲ್ಲಿ ಬಿಜೆಪಿಗೂ ಕೂಡ ಕಡಿಮೆ ಹಂತದ ಸ್ಥಾನಗಳು ಲಭಿಸಿದೆ. ಸೊ ಹೀಗಾಗಿ ಇದು ಎಲ್ಲೊಂದು ಕಡೆ INDA ಒಕ್ಕೂಟ ಮತ್ತು NDA ಒಕ್ಕೂಟ ಎರಡೂಗಳು ಕೂಡ ಯಾರು ಇಂಡಿಪೆಂಡೆಂಟ್ಸ್ ಅಥವಾ ನಿತೀಶ್ ಕುಮಾರ್ ಆಗಿರ್ಬೋದು ಈ ರೀತಿ ಕರ್ಕೊಂಡು ಇವತ್ತು INDA ಎಷ್ಟು ಗೆದ್ದಿದ್ದಾರೆ ಅದು ನಮ್ಮ ಕಣ್ಮುಂದೆ ಇದೆ. NDA ಇವತ್ತು ಮೆಜಾರಿಟಿಯನ್ನು ಪಡೆದಿದೆ, ಇನ್ನೂ ಕೌಂಟಿಂಗ್ ನಡೀತಾ ಇದೆ, ಕೊನೆಯ ಹಂತದ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ಆದರೆ ಈಗಾಗಲೇ ನಾವು 290 ದಾಟಿದ್ದೀವಿ. ಮಿನಿಮಮ್ ಮೆಜಾರಿಟಿ ಬೇಕಾಗಿರುವಂಥದ್ದು 272. ಈಗಾಗಲೇ NDA ನಾವು ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದೀವಿ. ಸರ್ಕಾರ ರಚನೆ ಆಗುತ್ತೆ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ಸಾರಿ 3ನೇ ಬಾರಿಗೆ ಸರ್ಕಾರ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚುನಾವಣೆ ಪೂರ್ವದಲ್ಲಿ ನಾವು ಹೇಳಲೇಬೇಕು, ಜನರನ್ನ ಹುರಿದುಂಬಿಸೋದಕ್ಕೆ ನಮ್ಮ ಚುನಾವಣೆಯ ಸ್ಟ್ರಾಟಜಿಯಾಗಿ ನಾವು ಹೇಳಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿರ್ಬೋದು. ಇವತ್ತು ಕಾಂಗ್ರೆಸ್ಸಿನ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು. ಆದರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ NDA ಸರ್ಕಾರ ರಚನೆ ಆಗುತ್ತೆ. ಎರಡೂ ಜಾಗದಲ್ಲಿ, ಎರಡೂ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ. ಮೊದಲ ಬಾರಿಗೆ ನಮಗೆ ಬಹಳ ಖುಷಿಯಾಗಿದೆ, ಆಂಧ್ರಪ್ರದೇಶ ಮತ್ತು ಒರಿಸ್ಸಾದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.